ಮಲೆನಾಡು ಶಿವಮೊಗ್ಗದಲ್ಲಿ ಮುಂಗಾರು ಮತ್ತಷ್ಟು ಚುರುಕು ಪಡೆದುಕೊಂಡಿದೆ. ಶಿವಮೊಗ್ಗದ ಗಾಜನೂರು ಬಳಿಯ ತುಂಗಾ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಪ್ರಸ್ತುತ ತುಂಗಾ ಜಲಾಶಯಕ್ಕೆ 4830 ಕ್ಯೂಸೆಕ್ಸ್ ನಷ್ಟು ಒಳಹರಿವು ಇದೆ. ಜಲಾಶಯದಿಂದ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಹೆಚ್ಚುವರಿ ನೀರನ್ನು ಬಿಡೋ ಸಾಧ್ಯತೆಗಳಿದ್ದಾವೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ನದಿ ಪಾತ್ರದಲ್ಲಿ ಜನ ಓಡಾಡದಂತೆ ಜಾನುವಾರುಗಳನ್ನು ಬಿಡದಂತೆ ಅಲರ್ಟ್ ಅನ್ನು ಕೊಟ್ಟಿದ್ದಾರೆ. ಹೊಸನಗರ ತೀರ್ಥಹಳ್ಳಿ ಸಾಗರ ಆ ಭಾಗದಲ್ಲಿ ವ್ಯಾಪಕ ಮಳೆ ಆಗ್ತಾನೇ ಇದೆ. ಕಳೆದ 24 ಗಂಟೆ ಅವಧಿಯಲ್ಲಿ 199.90 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ನೋಡಿ, ದಾಖಲೆಯ ಮಳೆ. ಸರಾಸರಿ ನಾವು ನೋಡೋದಾದರೆ 28.56 ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಜಿಲ್ಲೆಯಾದ್ಯಂತ. ಇವತ್ತು ಮತ್ತು ನಾಳೆ ಮತ್ತಷ್ಟು ಮಳೆ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹೊಸನಗರ ತೀರ್ಥಹಳ್ಳಿ ಸಾಗರ ಈ ಭಾಗದಲ್ಲಿ ಜಾಸ್ತಿ ಆಗ್ತಿದೆ. ಆಮೇಲೆ ತುಂಗಾ ಜಲಾಶಯ ಬಹುತೇಕವಾಗಿ ಭರ್ತಿಯಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನವೀನ್ ನೇರ ಸಂಪರ್ಕದಲ್ಲಿ. ನವೀನ, ಮುಂಗಾರು ಸ್ವಲ್ಪ ವಿಳಂಬ ಆದರೂ ಕೂಡ ಈಗ ಸದ್ಯದ ಮಟ್ಟಿಗೆ ಈ ಶಿವಮೊಗ್ಗ ಪಾಲಿನ ಜನರಿಗೆ ಅಥವಾ ರೈತರಿಗೆ ಖುಷಿದಾಯಕ, ತೃಪ್ತಿದಾಯಕ. ಬಟ್ ಈಗ ತುಂಗಾ ಡ್ಯಾಮ್ನಿಂದ ಈಗ ಯಾವ ರೀತಿಯಾದಂತಹ ನೀರು ಬಿಡುವಂತಹ ವ್ಯವಸ್ಥೆಗಳು, ಜೊತೆಗೆ ಅಲರ್ಟ್ ಹೇಗಿದೆ ಅಂತ? ಹೌದು ಪ್ರಭು, ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಕಡೆ ಮುಂಗಾರು ಪೂರ್ವ ಮಳೆ ಕೊರತೆ ಆದರೆ ಮುಂಗಾರು ಕೂಡ ಕೊರತೆ ಆಗಿತ್ತು. ಅದರಲ್ಲೂ ಕೂಡ ಮೇ ತಿಂಗಳ ಅಂತ್ಯದಲ್ಲಿ ಆರಂಭವಾಗಬೇಕಿದ್ದಂಥ ಮುಂಗಾರು ಕೊನೆಗೆ ಜುಲೈ ತಿಂಗಳಲ್ಲಿ ಈಗ ಆರಂಭ ಆಗಿರುವಂಥದ್ದು, ಅಂದರೆ ಸಾಕಷ್ಟು ವಿಳಂಬವಾಗಿ ಮುಂಗಾರು ಇದೀಗ ಆರಂಭ ಆಗಿರುವಂಥದ್ದು. ಹಾಗಾಗಿ ಕಳೆದ 2-3 ದಿನಗಳಿಂದ ಮುಂಗಾರು ಒಂದಷ್ಟು ಚುರುಕು ಪಡ್ಕೊಂಡಿರೋ ಕಾರಣಕ್ಕಾಗಿ ಮಲೆನಾಡು ಮತ್ತೆ ಹಳೆ ಕಳೆಯನ್ನು ಪಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆ, ಅಂದರೆ 3 ದಿನಗಳಿಂದನೂ ಮಳೆ ಆಗ್ತಿದೆ. ಅದರ ಪರಿಣಾಮವಾಗಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ನದಿಗಳಲ್ಲೂ ಕೂಡ ಒಳಹರಿವು ಈಗ ಹೆಚ್ಚಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಕೊಪ್ಪ ಭಾಗದಲ್ಲಿ ಮಳೆ ಆಗ್ತಿದೆ. ಅದರ ಪರಿಣಾಮವಾಗಿ ತುಂಗಾ ನದಿಯಲ್ಲಿ ಇದೀಗ ಒಳಹರಿವು ಕೂಡ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಅದರ ಪರಿಣಾಮವಾಗಿ ರಾಜ್ಯದ ಅತಿ ಚಿಕ್ಕ ಜಲಾಶಯ ಆಗಿರುವಂತಹ ಶಿವಮೊಗ್ಗದ ಗಾಜನೂರು ಬಳಿ ಇರುವಂತಹ ತುಂಗಾ ಜಲಾಶಯ ಈಗಾಗಲೇ ಭರ್ತಿಯಾಗುವ ಹಂತಕ್ಕೆ ಬಂದಿರುವಂಥದ್ದು. 528.24 ಗರಿಷ್ಠ ಮಟ್ಟದ ಈಗಾಗಲೇ ಜಲಾಶಯ 587.56 ಫುಲ್ ಆಗಿರುವಂಥದ್ದು. ಇನ್ನು ಕೆಲವೇ ಅಡಿಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ಒಂದು ಕಡೆ ಜಲಾಶಯಕ್ಕೆ ಪ್ರಸ್ತುತ 5000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಅದರ ಪರಿಣಾಮವಾಗಿ ಜಲಾಶಯ, ಅಂದರೆ ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು, ಜಲಾಶಯದ ಯಾರು ಜಲಾಶಯದ ವ್ಯಾಪ್ತಿಯಲ್ಲಿ ಅಂದರೆ ವಾಸವಾಗಿದ್ದರೆ ಅವರೆಲ್ಲರೂ ಕೂಡ ನದಿ ಪಾತ್ರವನ್ನು ಬಿಟ್ಟು ದೂರ ಹೋಗಬೇಕು. ಜನ ಜಾನುವಾರುಗಳು ಯಾರೂ ಕೂಡ ಓಡಾಟವನ್ನು ಮಾಡಬಾರ್ದು. ದನಗಳನ್ನು ಮೇಯಿಸೋರು ಕೂಡ ನದಿ ಪಾತ್ರದಲ್ಲಿ ಓಡಾಡಬೇಡಿ ಅಂತ ಈಗಾಗಲೇ ಸೂಚನೆ ಕೊಡೋ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಈ ನದಿಗೆ ಈಗ ಅಂದರೆ ತುಂಗಾ ಜಲಾಶಯಕ್ಕೆ ಯಾವ ರೀತಿಯಲ್ಲಿ ನೀರು ಹರಿದು ಬರ್ತಾ ಇದೆ ಅದೇ ಪ್ರಮಾಣದಲ್ಲಿ ನೀರು ಈಗ ಡ್ಯಾಮ್ನ ಮಟ್ಟ ಕೂಡ ಏರಿಕೆ ಆಗ್ತಿರುವಂಥದ್ದು. 5000ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನು ಒಳಹರಿವು ಜಾಸ್ತಿ ಆದರೆ ಖಂಡಿತವಾಗ್ಲೂ ಕೂಡ ಅಧಿಕಾರಿಗಳು ಕ್ರಿಸ್ಕೆಟ್ಗಳ ಮೂಲಕ ನೀರನ್ನು ಬಿಡಬೇಕಾಗುತ್ತೆ. ಆದರೆ ಪ್ರಸ್ತುತ ಏನು 5000ಕ್ಕಿಂತ ಕಡಿಮೆ ನೀರಿನ ಹರಿವು ಇದೆ. ಅದರ ಪರಿಣಾಮವಾಗಿ ಈಗ ಏನು ಪವರ್ ಜನರೇಷನ್ಗೆ, ಅಂದರೆ ಅಲ್ಲಿರುವಂಥ ಖಾಸಗಿ ಪವರ್ ಜನರೇಷನ್ ಮೂಲಕ ಸರಿಸುಮಾರು 2000 ಕ್ಯೂಸೆಕ್ಷ್ಟು ನೀರನ್ನು ಹೊರಗೆ ಬಿಡೋ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅದಕ್ಕಿಂತ ಜಾಸ್ತಿ ಆದರೆ ಹೆಚ್ಚುವರಿ ನೀರನ್ನು ಕ್ರಿಸ್ಕೆಟ್ಗಳ ಮೂಲಕ ಬಿಡ್ತೀವಂತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಜಲಾಶಯದಿಂದ ಏನು ಭರ್ತಿಯಾಗಿ ಹೆಚ್ಚುವರಿ ನೀರನ್ನು ಬಿಟ್ಟರೆ ತುಂಗಾ ನದಿ, ಅಂದರೆ ಎಡದಂಡೆ ಮತ್ತು ಬಲದಂಡೆಗಳ ಕಾಲುವೆಗಳಲ್ಲೂ ಕೂಡ ನೀರನ್ನು ಬಿಡುವಂಥದ್ದು. ಅದರ ಜೊತೆಗೆ ಏನು ಏತ ನೀರಾವರಿ ಯೋಜನೆಗಳಿದೆ ಅದರಲ್ಲೂ ಕೂಡ ನೀರು ಬಿಡೋ ಕೆಲಸವನ್ನು ಅಧಿಕಾರಿಗಳು ಕೂಡ ಮಾಡುವಂಥದ್ದು. ಪ್ರಮುಖವಾಗಿ ಅದೇ ರೀತಿಯಲ್ಲಿ ರಾಜ್ಯದ ಪ್ರಮುಖ ಶೇಕಡ 25% ವಿದ್ಯುತ್ತನ್ನು ಪೂರೈಸುವಂತಹ ಲಿಂಗನಮಕ್ಕಿ ಜಲಾಶಯ ಕನಿಷ್ಠ ಮಟ್ಟಕ್ಕೆ ಹೋಗಿತ್ತು. ಅದಕ್ಕೂ ಕೂಡ ಕಳೆದ 2 ದಿನಗಳ ಅವಧಿಯಲ್ಲಿ 2 ಅಡಿಯಷ್ಟು ನೀರು ಕೂಡ ಏರಿಕೆ ಆಗಿರುವಂಥದ್ದು. ಪ್ರಸ್ತುತ ಆ ಒಂದು ಲಿಂಗನಮಕ್ಕಿ ಜಲಾಶಯ ಕೂಡ ಹೊಸನಗರ ಮತ್ತೆ ಏನು ಸಾಗರ ಭಾಗದಲ್ಲಿ ಮಳೆ ಆಗ್ತಿದೆ. ಹಾಗಾಗಿ ಆ ಒಂದು ಜಲಾಶಯ ಕೂಡ ಈಗಾಗಲೇ ಸರಿಸುಮಾರು 10000 ಕ್ಯೂಸೆಕ್ಷ್ಟು ನೀರು ಹರಿದು ಬರ್ತಾ ಇರುವಂಥದ್ದು. ಇದು ಈಗಾಗಲೇ 741 ಅಡಿಯಷ್ಟು ಭರ್ತಿಯಾಗಿರುವಂಥದ್ದು. ಅದರ ಜೊತೆಗೆ ಭದ್ರಾ ಜಲಾಶಯ ಕೂಡ 186 ಅಡಿ ಎತ್ತರದ ಭದ್ರಾ ಜಲಾಶಯ ಈಗಾಗಲೇ 136 ಅಡಿಯಷ್ಟು ಭರ್ತಿಯಾಗಿದೆ. ಅದಕ್ಕೂ ಕೂಡ ಸರಿಸುಮಾರು 3000 ಕ್ಯೂಸೆಕ್ಷ್ಟು ನೀರು ಹರಿದು ಬರ್ತಾ ಇದೆ. ಹಾಗಾಗಿ ಒಂದು ಕಡೆ ಮಲೆನಾಡಲ್ಲಿ ಮಳೆ ಚುರುಕುಗೊಂಡಿದೆ. ಅದರ ಪರಿಣಾಮವಾಗಿ ನದಿಗಳಲ್ಲೂ ಕೂಡ ಹರಿವು ಹೆಚ್ಚಾಗಿ ಡ್ಯಾಮ್ನ ಮಟ್ಟ ಕೂಡ ಏರಿಕೆ ಆಗ್ತಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ 199.2 ಮಿಲಿಮೀಟರ್ನಷ್ಟು ಮಳೆ ಆಗಿರುವಂಥದ್ದು. ಜೊತೆಗೆ ಜಿಲ್ಲೆಯಲ್ಲಿ ಸರಾಸರಿ 28 ಮಿಲಿಮೀಟರ್ನಷ್ಟು ಕೂಡ ಮಳೆ ಆಗಿರುವಂಥದ್ದು. ಹಾಗಾಗಿ ಒಂದು ಕಡೆ ಶಿವಮೊಗ್ಗ ಜಿಲ್ಲಾಡಳಿತ ಕೂಡ ಈಗಾಗಲೇ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ, ಅಂದರೆ ಮಳೆಯಿಂದ ಹಾನಿಯಾಗುವಂಥ ಪ್ರದೇಶಗಳನ್ನು ಗುರುತು ಕೂಡ ಮಾಡಿಕೊಂಡಿರುವಂಥದ್ದು ಆಯಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮತ್ತು ತಹಶೀಲ್ದಾರ್ಗಳಿಗೆ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಅಂದರೆ ಎಲ್ಲಿ ಮಳೆಯಿಂದಾಗಿ ಮರ ಬಿಡುವಂಥ ಸ್ಥಿತಿಗಳಿರ್ಬೋದು ಅಥವಾ ಮನೆಗಳಿಗೆ ಡ್ಯಾಮೇಜ್ ಆದರೆ ಅಲ್ಲಿ ತುರ್ತು ಪರಿಹಾರ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಸೂಚನೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಒಂದು ಕಡೆ ಮಲೆನಾಡಲ್ಲಿ ಜೂನ್ ತಿಂಗಳಲ್ಲಿ ಸಾಕಷ್ಟು ಮಳೆ ಕೊರತೆ ಆಗಿತ್ತು. ಇದೀಗ ಜುಲೈ ಮೊದಲ ವಾರದಲ್ಲಿ ಉತ್ತಮವಾಗಿ ಮಳೆ ಆಗಿದೆ. ಹಾಗಾಗಿ ಜಿಲ್ಲೆ ಜನರು ಕೂಡ ಒಂದಷ್ಟು ಖುಷಿಯಾಗಿರುವಂಥದ್ದು ಪ್ರಭು. ಅಂದರೆ ನವೀನ್, ಈಗ ಸಿಗಂದೂರು ಚೌಡೇಶ್ವರಿ ದರ್ಶನಕ್ಕೆ ಹೋಗೋದು, ಅಲ್ಲಿ ಶರಾವತಿ ಹಿನ್ನೀರಿತ್ತಲ್ವಾ, ಲಾಂಚ್ ಈಗಾಗಲೇ ಬಂದ್ ಮಾಡ್ತಾ ಇದ್ರು, ಅಲ್ಲಿ ಈಗ ತೃಪ್ತಿದಾಯಕವಾದಂತಹ ಮಳೆ ಆಗಿದೆ ಅಂತ. ಅದರ ಜೊತೆಗೆ
ಕೃಷಿ ಚಟುವಟಿಕೆಗಳು ಯಾವ ರೀತಿ ಬಿರುಸು ಪಡೆದುಕೊಂಡಿದೆ ಅಂತ ಜಿಲ್ಲೆಯಲ್ಲಿ ಹೌದು ಪ್ರಭು ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಇನ್ನು ರಾಜ್ಯಕ್ಕೆ ವಿದ್ಯುತ್ತನ್ನು ಪೂರೈಕೆ ಮಾಡುವಂತಹ ಲಿಂಗನಮಕ್ಕಿ ಜಲಾಶಯ ಇದೆ ಇದು ಕೂಡ ಅಂದ್ರೆ ಕನಿಷ್ಠ ಮಟ್ಟಕ್ಕೆ ಹೋಗಿತ್ತು 1740 ಅಡಿಗೆ ಅದರ ಏನು ನೀರು ಕೂಡ ಕುಸಿತಿತ್ತು ಅದರ ಪರಿಣಾಮವಾಗಿ ಕೂಡ ಲಿಂಗನಮಕ್ಕಿ ಜಲಾಶಯದ ಹಿಂದಿನಿರುವಂತಹ ಲಾಂಚ್ ಗಳೇನಿದೆ ಅದು ಕೂಡ ಸಂಪೂರ್ಣವಾಗಿ ಸ್ಟಾಪ್ ಆಗಿತ್ತು ಪ್ರಮುಖವಾಗಿ ಅಲ್ಲೂ ಕೂಡ ಅಂದ್ರೆ ಒಂದು ಕಡೆ ಏನು ಸಿಗಂದೂರು ಕ್ಕೆ ಹೋಗುವಂತ ಲಾಂಚ್ ಸೇವೆ ಕೂಡ ಸ್ಥಗಿತ ಆಗಿತ್ತು ಮುಪ್ಪಾನೆ ಹಲ್ಕಿ ಲಾಂಚ್ ಕೂಡ ಸ್ಥಗಿತ ಆಗಿತ್ತು ಹಸಿರುಮಕ್ಕಿ ಲಾಂಚ್ ಕೂಡ ಸೇವೆ ಸ್ಥಗಿತ ಆಗಿತ್ತು ಹಾಗಾಗಿ ಒಂದು ಕಡೆ ಕಳೆದ 2 ದಿನಗಳಿಂದ ಹೊಸನಗರ ಭಾಗದಲ್ಲಿ ಭಾರಿ ಮಳೆ ಆಗ್ತಿದೆ ಅದರ ಪರಿಣಾಮವಾಗಿ ಲಿಂಗನಮಕ್ಕಿ ಜಲಾಶಯಕ್ಕೆ ಒಳಹರಿವು ಕೂಡ ಆರಂಭ ಆಗಿರುವಂತದ್ದು ಹಾಗಾಗಿ ಒಂದು ಕಡೆ ಇನ್ನು ಕೂಡ ಲಾಂಚ್ ಸೇವೆಯನ್ನು ಪುನರಾರಂಭ ಅಂದ್ರೆ ಕೇವಲ ಜನರನ್ನ ಮಾತ್ರ ಸಾಗಾಟವನ್ನ ಮಾಡಲಾಗ್ತಿದೆ ವಾಹನಗಳನ್ನು ಈಗಲೂ ಕೂಡ ಆಗ್ತಾ ಇಲ್ಲ ಆದ್ರೆ ಕನಿಷ್ಠ ಇನ್ನೊಂದು 4-5 ಅಡಿ ನೀರು ಸಂಗ್ರಹ ಆದ್ರೆ ಖಂಡಿತವಾಗಿ ಕೂಡ ಆ ಒಂದು ಸೇವೆ ಕೂಡ ಮತ್ತೆ ಪುನರಾರಂಭ ಆಗುವಂತದ್ದು ಜೊತೆಗೆ ಪ್ರಮುಖವಾಗಿ ಈಗ ಅಂದ್ರೆ ಅಲ್ಲಿ ಏನು ಪ್ರಸ್ತುತ 1 ಅಡಿ ಅಥವಾ 1.5 ಅಡಿ ನೀರು ಏರಿಕೆ ಆಗ್ತಿದೆ ಹಾಗಾಗಿ ಆ ಒಂದು ವಿದ್ಯುತ್ ಕೆಪಿಸಿ ಅಧಿಕಾರಿಗಳು ಕೂಡ ಸಾಕಷ್ಟು ಖುಷಿಯಾಗಿರೋ ಯಾಕಂದ್ರೆ ಇನ್ನು 10-15 ದಿನ ಮಳೆ ಬರದಿದ್ದರೆ ಖಂಡಿತವಾಗಿ ಕೂಡ ಕೆಪಿಸಿ ವ್ಯಾಪ್ತಿಯಲ್ಲಿ ನೀರು ಏನು ವಿದ್ಯುತ್ ಉತ್ಪಾದನೆಯನ್ನು ಕೂಡ ಸ್ಥಗಿತಗೊಳಿಸಬೇಕಾಗಿತ್ತು ಹಾಗಾಗಿ ಈಗ ನೀರು ಮಳೆ ಬಂದು ಒಂದಷ್ಟು ನೀರು ಬರ್ತಿರೋ ಕಾರಣಕ್ಕಾಗಿ ವಿದ್ಯುತ್ ಉತ್ಪಾದನೆ ಸ್ಥಗಿತ ಆಗಲನ್ನ ಉತ್ಸಾಹದಲ್ಲಿ ಅಧಿಕಾರಿಗಳು ಕೂಡ ಇರುವಂತದ್ದು ಜೊತೆಗೆ ಈಗಾಗಲೇ ಜಿಲ್ಲೆಯಾದ್ಯಂತ ಏನು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಹೊಸನಗರ ತೀರ್ಥಹಳ್ಳಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಏನು ಮಳೆ ಆಗ್ತಿದೆ ಹಾಗಾಗಿ ರೈತರು ಕೂಡ ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶೇಕಡ ಅಂದ್ರೆ ಜೂನ್ ನಲ್ಲಿ ಏನು ಬಿತ್ತನೆ ಆಗಬೇಕಿತ್ತು ಆ ಬಿತ್ತನೆ ಕೆಲಸ ಒಂಚೂರು ಕೂಡ ಆಗಿಲ್ಲ ಯಾಕಂದ್ರೆ ಶೇಕಡ 20% ಮಾತ್ರ ಜಿಲ್ಲೆಯಲ್ಲಿ ಈಗಾಗಲೇ ಬಿತ್ತನೆ ಕಾರ್ಯಗಳು ಮಾತ್ರ ಆಗಿರುವಂತದ್ದು ಹಾಗಾಗಿ ಈಗ ಏನು ಮಳೆ ಏನು ಮುಂಗಾರು ಚುರುಕನ್ನ ಪಡ್ಕೊಂಡಿದೆ ಹಾಗಾಗಿ ರೈತರು ಕೂಡ ಖುಷಿಯಾಗಿರುವಂತದ್ದು ಮುಂಗಾರು ಕೃಷಿ ಚಟುವಟಿಕೆಗಳನ್ನು ಕೂಡ ಆರಂಭ ಮಾಡೋ ಕೆಲಸವನ್ನು ಕೂಡ ರೈತರು ಜಿಲ್ಲೆಯಲ್ಲಿ ಮಾಡ್ತಾ ಇರುವಂತದ್ದು ಪ್ರಭು ಏನು ನವೀನ ಕಳೆದ ಬಾರಿ ಕೂಡ ಗಮನಿಸಿದ್ವಿ ನಾವು ಯಾವ ರೀತಿಯಂತ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು ಅಂತ ಯಾಕಂದ್ರೆ ತುಂಗಾ ನದಿ ಬೋರ್ಗರ್ದಿತ್ತು ಬಟ್ ಈ ಬಾರಿ ಜಿಲ್ಲಾಡಳಿತ ಅಥವಾ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಯಾಗಿ ಕೈಗೊಳ್ಳಲಾಗುತ್ತೆ ಅಂತ ಅಂದ್ರೆ ಮುಂಜಾಗ್ರತೆ ಹೇಗೆಲ್ಲ ಇದೆ ಅಂತ ಓವರ್ ಆಲ್ ನೋಡೋದಾದ್ರೆ ಖಂಡಿತ ಪ್ರಭು ಯಾಕಂದ್ರೆ ಒಂದು ಕಡೆ ಕಳೆದ ಬಾರಿ ವರ್ಷ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ನಗರ ಇರಬಹುದು ಜೊತೆಗೆ ಸಾಗರ ಇರಬಹುದು ಭದ್ರಾವತಿ ಭಾಗದ ಕೂಡ ಭದ್ರಾ ನದಿ ವ್ಯಾಪ್ತಿಯಲ್ಲೂ ಕೂಡ ಒಂದಷ್ಟು ಫ್ಲಡ್ ಆಗಿತ್ತು ಭದ್ರಾವತಿ ನಗರ ಭಾಗದಲ್ಲೂ ಕೂಡ ನೀರು ನುಗ್ಗಿತ್ತು ಜೊತೆಗೆ ಸಾಕಷ್ಟು ಅನಾಹುತಗಳು ಕೂಡ ಆಗಿದ್ದು ಗಂಜಿ ಕೇಂದ್ರಗಳು ಅಂದ್ರೆ ಕಳದಿ ಕೇಂದ್ರಗಳನ್ನು ತೆರೆಯುವ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮಾಡಿತ್ತು ಜೊತೆಗೆ ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲೂ ಕೂಡ ಹೊಸಮನೆ ಇರಬಹುದು ಸಿಗೇಟ್ ಇರಬಹುದು ಇಮಾಂಬಾಡ ಸೇರಿದಂತೆ ಹಲವು ಅಂದ್ರೆ ಶಿವಮೊಗ್ಗದ ತುಂಗಾ ನದಿಯಲ್ಲಿ ಯಾವಾಗ ನೀರು ಅಂದ್ರೆ 70,000ಕ್ಕೂ ಅಧಿಕ ಕ್ಯೂಸೆಕ್ ತುಂಗಾ ಜಲಾಶಯದ ನೀರನ್ನ ಬಿಡಲಾಗುತ್ತೆ ಆ ಸಂದರ್ಭದಲ್ಲಿ ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿ ಕೂಡ ಹಲವು ಬಡಾವಣೆಗಳಲ್ಲಿ ನೀರಿನ ಅಂದ್ರೆ ಒಂದಷ್ಟು ಫ್ಲಡ್ ಕೂಡ ಉಂಟಾಗುವಂತದ್ದು ಹಾಗಾಗಿ ಒಂದು ಕಡೆ ಆ ನಿಟ್ಟಿನಲ್ಲಿ ಕೂಡ ಶಿವಮೊಗ್ಗ ಜಿಲ್ಲಾಡಳಿತ ಯಾಕಂದ್ರೆ ಒಂದು ಕಡೆ ಮೇ ತಿಂಗಳ ಅಂತ್ಯದಲ್ಲೇ ಕೂಡ ಮಳೆಯ ಸಂಬಂಧಪಟ್ಟಂತೆ ಒಂದು ಸಭೆಗಳನ್ನು ಮಾಡಿತ್ತು ಜೊತೆಗೆ ಎಲ್ಲಾ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಕರೆದು ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಫ್ಲಡ್ ಅನ್ನು ನಿಯಂತ್ರಣ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳುವಂತ ಮೀಟಿಂಗ್ ಅನ್ನು ಮಾಡಿ ಸೂಚನೆ ಕೂಡ ಕೊಟ್ಟಿದ್ರು ಆದ್ರೆ ಒಂದೊಂದಲ್ಲಿ ಜೂನ್ ತಿಂಗಳಲ್ಲಿ ಮಳೆ ಕೊರತೆ ಆಯಿತು ಹಾಗೆ ಅಧಿಕಾರಿಗಳು ಅದಕ್ಕೆ ತದ್ವಿರುದ್ಧವಾಗಿ ಅಂದ್ರೆ ಮಳೆಗೆ ಅನಾಹುತಕ್ಕೆ ಸಂಬಂಧಪಟ್ಟ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಅದಕ್ಕೆ ತದ್ವಿರುದ್ಧವಾಗಿ ಕುಡಿಯುವ ನೀರಿನ ಪೂರೈಕೆ ಅಂದ್ರೆ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲೂ ಕೂಡ ಕಳೆದ ವಾರದವರೆಗೂ ಕೂಡ ಸರಿ ಸುಮಾರು 20ಕ್ಕೂ ಹೆಚ್ಚು ಗಳಲ್ಲಿ ಟ್ಯಾಂಕರ್ಗಳಲ್ಲಿ ನೀರು ಪೂರೈಕೆ ಮಾಡುವಂತಹ ಸ್ಥಿತಿ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾಗಾಗಿ ಜೂನ್ ತಿಂಗಳಲ್ಲಿ ಆ ರೀತಿಯ ಪರಿಸ್ಥಿತಿ ಉಂಟಾಗಿಲ್ಲ ಆದ್ರೆ ಇದೀಗ ಏನು ಜುಲೈನಲ್ಲಿ ಮತ್ತೆ ಮಳೆ ಆರಂಭ ಆಗಿದೆ ಹಾಗಾಗಿ ಒಂದು ಕಡೆ ಜಿಲ್ಲಾಡಳಿತ ಆ ನಿಟ್ಟಿನಲ್ಲಿ ಕೂಡ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು ರೆಸ್ಕ್ಯೂ ಟೀಮ್ಗಳಿರಬಹುದು ಅಥವಾ ತಾಲೂಕು ಮಟ್ಟದಲ್ಲಿ ಎಲ್ಲ ಅಂದ್ರೆ ಎಲ್ಲೆಲ್ಲಿ ಫ್ಲಡ್ ಆಗುತ್ತೆ ಅಲ್ಲಿ ಕಾಳಜಿ ಕೇಂದ್ರಗಳನ್ನು ತೆರೀಲಿಕ್ಕೆ ಅಧಿಕಾರಿಗಳು ಕೂಡ ಸೂಚನೆಗಳನ್ನು ಕೊಟ್ಟಿರುವಂತದ್ದು ಆದ್ರೆ ಪ್ರಸ್ತುತ ಶಿವಮೊಗ್ಗ ಜಿಲ್ಲೆಯನ್ನು ಉತ್ತಮವಾಗಿ ಮಳೆ ಆಗ್ತಿದೆ ಹಾಗಾಗಿ ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆ ಆಗ್ತಿದ್ರು ಕೂಡ ಯಾವುದೇ ರೀತಿ ಅಪಾಯದ ಪರಿಸ್ಥಿತಿ ಇಲ್ಲ ಹಾಗಾಗಿ ಜಿಲ್ಲಾಡಳಿತ ಸನ್ನದ್ಧವಾಗಿದ್ರು ಕೂಡ ಮಳೆಯನ್ನ ಎಲ್ಲರೂ ಕೂಡ ಆಹ್ವಾನ ಮಾಡ್ತಿರೋ ಕೆಲಸ ಮಾಡ್ತಾ ಇರುವಂತದ್ದು ಪ್ರಭು ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ ಕಡಲ ನಗರಿ ಮಂಗಳೂರಿನಲ್ಲೂ ಕೂಡ ಮಳೆರಾಯನ ಆರ್ಭಟ ಜೋರಾಗಿದೆ ನಿನ್ನೆ ನಾವು ಗಮನಿಸಿದ್ವಿ ಕಳೆದ ಅಂದರೆ 24 ಗಂಟೆಯಲ್ಲಿ 17 ಸೆಂಟಿಮೀಟರ್ ಮಳೆಯಾಗಿತ್ತು ಅಲ್ಲಿ ಇನ್ನೂ 10 ದಿನಗಳ ಕಾಲ ಭಾರಿ ಮಳೆಯಾಗುವಂತಹ ಮುನ್ಸೂಚನೆ ಕೊಡಲಾಗಿದೆ 5 ತಾಲೂಕುಗಳಲ್ಲಿ ರಜೆ ಘೋಷಣೆ ಮಾಡಿದ್ದಾರೆ ಅಲ್ಲಿ ಮಂಗಳೂರು ಉಳ್ಳಾಲ ಮುಲ್ಕಿ ಬಂಟ್ವಾಳ ಮತ್ತು ಮೂಡಬಿದ್ರಿಯಲ್ಲಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ ಬಟ್ ಇನ್ನೂ ಕೂಡ ಈ ಪಂಪ್ವೆಲ್ ಸರ್ಕಲ್ ಇದೆ ಅಲ್ವಾ ಅಲ್ಲಿ ಫ್ಲೈಓವರ್ ಏನಿದೆ ಅಲ್ವಾ ಅದು ಸಾಕಷ್ಟು ವರ್ಷಗಳಿಂದ ಅಲ್ಲಿ ಸಮಸ್ಯೆ ಇದ್ದದ್ದೇ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಅಲ್ಲಿ ಅಡಿಗಳ ಹತ್ತಿರದಲ್ಲಿ ನೀರು ನಿಂತ್ಕೊಳ್ಳುತ್ತೆ ಶಾಲಾ ಕಾಲೇಜುಗಳಿಗೆ ಹೋಗುವಂಥವ್ರಿಗೆ ದಿನನಿತ್ಯ ಓಡಾಡುವಂಥವ್ರಿಗೆ ತೊಂದರೆ ಆಗುತ್ತೆ ರಸ್ತೆ ಮೇಲೆ ನೀರು ನದಿಯಂತೆ ಹರಿದಿತ್ತು ನಿನ್ನೆ ಸುರಿದಂತಹ ಮಳೆಗೆ ಬಟ್ ಏನೂ ಕೂಡ ಮಳೆ ಆಗುತ್ತೆ ಅದರ ಜೊತೆಗೆ ಬಿ ಸಿ ರೋಡು ಕಂಕನಾಡಿ ಬಿಕರ್ನಕಟ್ಟೆ ಈ ಭಾಗದಲ್ಲೂ ಕೂಡ ಮಳೆರಾಯ ಅವಾಂತರವನ್ನು ತೋರಿದ ನೇತ್ರಾವತಿ ಉಕ್ಕಿ ಹರಿತಾ ಇದೆ ಮೀನುಗಾರಿಕೆಗೆ ಇಳಿಯದಂತೆ ಎಚ್ಚರಿಕೆಯನ್ನು ಕೊಡಲಾಗಿದೆ ಮತ್ತು ಸಮುದ್ರ ತೀರಗಳಲ್ಲಿ ಹೈ ಅಲರ್ಟನ್ನು ಘೋಷಿಸಲಾಗಿದೆ ಸಮುದ್ರದ ಅಲೆಗಳು ಭೋರ್ಗರಿತಾ ಇದ್ದಾವೆ